Thank you.
ಅಡ್ರೆಸ್ ಹಾಕಿರ್ತೀನಿ ನೋಡ್ರಿ, ಇದು ಒಂದೇ ಅಲ್ಲ, ಎಲ್ಲರೂ ಹೋಗ್ಯಾವ ಅಡ್ರೆಸ್ಗೆ. ನಾವ್ ಯಾವ್ದು ಹಂಗ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ, ವಿ ಆರ್ ಫೇರ್ ಇನಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಕಾರ್ಯಕ್ಕೆ ನಾವು ನಿಮ್ಮ ಶ್ಲಾಘನೆ ಮಾಡ್ತೀವಿ, ಮಾಡ್ಲು ಕೂಡ. ನಮಗೂ ಇಲ್ಲಿ ಸಂಬಳ ತಿಂತಿದೀವಿ, ನಮಗೂ ನಿಯತ್ತಿದೆ. ಸರ್ಕಾರ ಸಂಬಳ ತಿನ್ನಕ್ಕೋಸ್ಕರ ಇವೆಲ್ಲ ಅಧಿಕಾರಿಗಳು ಕೇಳಿಲ್ಲ. ನಾನು ಎಲ್ಲಾ ಪತ್ರಕ್ಕೂ ವ್ಯವಹಾರ ಮಾಡಿದೀನಿ, ಎಲ್ಲದಕ್ಕೂ ಕರೆಸ್ಪಾಂಡೆನ್ಸ್ ಮಾಡಿದೀನಿ. ಏನ್ ಹೇಳೋದು ನಾವು ಕೇಳ್ತಾರೆ ಅಧ್ಯಕ್ಷೆ, ಮಾಡಿ ಸರ್, ಇನ್ನೊಂದ್ ಎರಡು ದಿನ ಬಿಟ್ಟು ಲೇಟ್ ಆಗಿ ಮಾಡಿ, ನಮಗೆ ಬಂದು ಮರು ಉತ್ತರ ಬೇಕು. ಒಂದ್ ತಿಂಗಳಾದ್ರೂ ಕೂಡ ಯಾಕೆ ಬಂದಿಲ್ಲ, ಅದೇನ್ ತೊಂದರೆ ಆಗಿದೆ ಅದನ್ನ ಬಗೆಹರಿಸಿ. ನಾನು ಇನ್ನು ನೀವು ಒಂದೆರಡು ದಿನಗಳ ಕಾಲ ಕೇಳಿದ್ರೆ ಖುಷಿ, ಬುಧವಾರ ಅನ್ನೋದ್ರೊಳಗೆ ನಿಮಗೆ ಬರ್ತದೆ ಅಥವಾ ನಮ್ಮಿಂದ ಪಾಪವಾಗಿರ್ತದೆ. ಕೇಳಿ, ನಾನ್ ಮಾಡೋದಂತ ತಿಳ್ಕೊಳ್ಳಿ, ಯಾಕೆ ಮಾಡ್ಬೇಕು ನೀವು? ನಿಮಗೆ 100% ಬಗ್ಗೆ ನನ್ನ ಪ್ರಶ್ನೆ ಮಾಡಿ ಬಂದು ಯಾಕೆ ಹೋಗ್ಲಿಕ್ಕೆ ಸರ್? ನೀವು ಅಲ್ಲ ಮತ್ತೆ ಇಲ್ಲೇ ಬಂದು ಒಂದ್ ನಿಮಿಷ ಯಾರು ಒಬ್ರು ಬರ್ಲಿ ಆಯ್ತಪ್ಪ, ನಾವ್ ಮಾಡ್ಲಿಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಕೂತ್ಕೊಳ್ಳಿ, ನಾವು ಹೋರಾಡ್ತೀವಿ. ಮತ್ತೆ ಬರ್ಬೇಕು, ಯಾಕೆ ಬರ್ಬೇಕು ನಾವು? ನೀವು ಯಾರು ನಾಲ್ಕು ನಂಬರ್ ಕೊಡು, ಅವ್ರ ನಂಬರ್ ಕೊಡು. ನೋಡಕತ್ತ ದಾಖಲಾತಿಗಳಿದ್ದಾರೆ, ಯಾರು ನಾವೇನು ಮಾತಾಡ್ಕೊಳ್ಳೋದು ಅನ್ನೋದು ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬರಿ ಮತ್ತೆ ಸಾಧ್ಯ ಆದ್ರೆ ಮಂಗಳವಾರ ಬರ್ತೀವಿ, ಅದರೊಳಗೆ ಬುಧವಾರ ಬಿಡಿ. ಬುಧವಾರ ಬರೋದಲ್ಲ, ಇವತ್ತು ಬಂದಿದ್ದೀವಿ, ಎದಕ್ಕೆ ಬರ್ಬೇಕು ನಾವು? ಅವಕಾಶ ಕೊಡೋಣ, ಅವಕಾಶ ಕೊಡೋಣ. ಬರ್ಲಿಲ್ಲ ಅಂದ್ರೆ